ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಿನಗೆ ಯಾವ ಗತಿ ಕಾಣಿಸ್ತೀನಿ ಅಂತ ಸಾಗೋಕೆ. ಹಾ ಅಣ್ಣ, ಬಂದೆ ಬಂದೆ ಬಂದೆ. ಹಾ ಸಾಕ ಅಣ್ಣ ನಿಮಗೆ? ಕಲ್ಲು ದೋಸೆ ಒಂದು. ದೋಸೆನಾ? ಹಾ ಅಣ್ಣ ತಗೊಳ್ಳಿ. ಏ ಶಶಿ, ಇಡ್ಲಿ ಬಂದಿದ್ಯಾ ನೋಡು. ಹಾ ನೋಡ್ತೀನಿ ಅಣ್ಣ. ಅಣ್ಣ ನಿಮ್ಗೆ ಇಡ್ಲಿ ಕೊಡ್ಲಾ? ಬೇಡ ಅಣ್ಣ. ಒಂಬತ್ತು ಗಂಟೆ ಆಯ್ತು, ಇದು ಡ್ರಿಂಕ್ಸ್ ಟೈಮ್. ಇನ್ನೊಂದೆರಡು ನಿಮಿಷ ಅಣ್ಣ, ಬೇಯ್ತಾ ಇದೆ. ಹಾ ಸರಿ. ಆಮೇಲೆ ಮೊಟ್ಟೆ ಖಾಲಿ ಆಗಿದೆ ಅಂತ ಹೇಳಿದ್ಯಲ್ಲ, ಹೋಗ್ಬಿಟ್ಟು ಎರಡು ಪ್ಲೇಟ್ ಮೊಟ್ಟೆ ತಗೊಂಬಹು. ಬಾಯ್ಲಿಲ್ಲ ಒಂದು ನಿಮಿಷ. ಯಾಕೋ ಗುರು, ಕೈಯೆಲ್ಲ ವೈಬ್ರೇಟ್ ಆಗ್ತಿದೆ, ಕಿವಿ ಎಲ್ಲ ಗುಯ್ ಅಂತಿದೆ, ಹಾರ್ಟ್ಬೀಟ್ ಬೇರೆ ಜಾಸ್ತಿ ಆಗ್ತಿದೆ, ಮೂತಿ ಬೇರೆ ಅವನ ಕಡೆಗೆ ವಾಲ್ತಿದೆ ಗುರು. ಯಾರಿಗೋ? ಇನ್ಯಾರಿಗೆ? ನನಗೆ. ಏಯ್, ಹಾಗಾದ್ರೆ ಇದು ಭಯಂಕರ ಕಾಯಿಲೆ ಇರ್ಬೇಕು ಕಣೋ, ಡಾಕ್ಟರ್ ಹತ್ರ ಹೋಗಿ ತೋರಿಸು. ತಮಾಷೆ ಮಾಡಬೇಡ ಅಣ್ಣ, ಈ ರೀತಿ ನಮ್ಗೆ ಯಾವಾಗ ಬರ್ತಿತ್ತು ನಿನಗೆ ಗೊತ್ತಲ್ಲ. ಯಾವಾಗ ಬರ್ತಿತ್ತು? ಸಂಜೆ 6 ಗಂಟೆ ಮೇಲೆ. ಲೋ, ನಾವೀಗಷ್ಟೇ ಜವಾಬ್ದಾರಿ ಇರೋ ಮನುಷ್ಯರಾಗಿದ್ದೀವಿ ಕಣ, ಗೊತ್ತಾಯ್ತಾ? ಟೈಮ್ ನೋಡು, 9 ಗಂಟೆ, ಬಾರ್ ಕ್ಲೋಸ್ ಮಾಡಿಬಿಡ್ತಾರೆ ಅಣ್ಣ. ದುಡ್ಡು ಕೊಡು, ನಾನು ಮಾಲ್ ತಂದ್ಬಿಡ್ತೀನಿ. ಹೇಯ್, ಕುಡ್ತಾ ಆರೋಗ್ಯನ ಹಾಳು ಮಾಡುತ್ತೆ ಕಣ. ಅದೇನಾದರೂ ಆಗಲಿ, ನಾನು ಇವತ್ತು ಕುಡಿಲೇಬೇಕು. ಹೇಯ್ ಏನೋ, ಒಳ್ಳೆ ಚಿಕ್ಕ ಮಕ್ಕಳ ಥರ ಹಠ ಮಾಡಿಕೊಂಡು ಹೋಗಲೇ. ನಾ ಏನಣ್ಣ ಇದು, ನಿನ್ ಕೈನೂ ವೈಬ್ರೇಟ್ ಆಗ್ತಿದೆ. ಹೌದು ಕಣ, ಇವಾಗ ಕಿವಿ ಒಂಥರ ಗುಯ್ ಅಂತಿರ್ಬೇಕಲ್ಲ. ಏಯ್ ಹೌದು ಕಣ, ಒಂಥರ ಅನಿಸ್ತಿದೆ. ಹಾರ್ಟ್ ಬೀಟು ಜಾಸ್ತಿ ಆಗ್ತಿದ್ಯಾ? ಹೌದು. ಈಗ ನಿನ್ ಮೂತಿ ಒಂದ್ ಸೈಡ್ಗೆ ಹೋಗ್ತಿದ್ಯಾ? ಏ ಅದು ಮಾತ್ರ ಆಗ್ತಿಲ್ಲ ಕಣ. ಇನ್ನ 10 ನಿಮಿಷದಲ್ಲಿ ಅದು ಕೂಡ ಆಗುತ್ತೆ, ನೋಡ್ತಿರು. ನನಗಿರೋ ಸೇಮ್ ಸಿಂಪ್ಟಮ್ಸ್ ನಿನಗೂ ಇರೋದು.
ಮೊದ್ಲೋಗಿ ಕ್ಯಾಶ್ ಕೌಂಟರ್ಲಿ ದುಡ್ಡು ಎತ್ಕೊಂಬಾ, ನಾನು ಹೋಗಿ ಎಣ್ಣೆ ತಂದ್ಬಿಡ್ತೀನಿ. ಲೋ, ನನ್ನ ಮನಸ್ಸು ಬದಲಾಯಿಸ್ಬೇಡಕಣ. ಗುರು, ನಿನಗೆ ನೀನೇ ಮೋಸ ಮಾಡ್ಕೋಬೇಡ. ನಮಗೆಲ್ಲ ಕುಡಿದೇ ಇರೋಕ್ಕಾಗತ್ತಾ? ಬೆಳಗ್ಗೆಯಿಂದ ಎಷ್ಟೊಂದು ಕೆಲಸ ಮಾಡಿದ್ದೀವಿ. ನಾವು ಒಂದು ಆಫ್ ತಗೊಂಡಿಲ್ಲ ಅಂದರೆ ನಮ್ಮ ಆಟಿಗೆ ಏನಾಗ್ಬೋದು? ಅದಕ್ಕೆ ಹತ್ರ ಏನಾದ್ರು ಒಂದು ಸುಳ್ಳು ಹೇಳ್ಬಿಟ್ಟು ಬಾ, ಹೋಗಿ ಹೇಳೋಣ. ಸಾಂಬಾರ ನಾಳೆಗೆ ಏನೇನು ಐಟಮ್ ಬೇಕು ಅಂತ ಹೇಳಿದ್ರೆ ನಾನು ಈಗಲೇ ಬಾರ್ಗೆ ಹೋಗಿ, ಅಲ್ಲ ದಿನಸಿ ಅಂಗಡಿಗೆ ಹೋಗಿ ಲಿಸ್ಟ್ ಕೊಟ್ಬಿಡ್ತೀನಿ. ದುಡ್ಡು ಕೊಡು. ಎಷ್ಟು ಬೇಕ್ರಿ? ಅದೆಷ್ಟಾಗುತ್ತೋ ಗೊತ್ತಿಲ್ಲ, ದುಡ್ಡು ಕೊಡು. ತಗೊಳ್ಳಿ, ಇದರಲ್ಲಿ 1,000 ಇದೆ. ಇದಕ್ಕೆ ಏನೇನು ಬರುತ್ತೋ ಎಲ್ಲ ತಗೊಂಡು ಬನ್ನಿ. ಹ್ಞೂ, ಸರಿ ಸರಿ, ನಾನು ಬೇಗ ಬಂದ್ಬಿಡ್ತೀನಿ. ಅಂಗಡಿ ಕಡೆ ಹುಷಾರು. ಏ ಬಾರೋ ಶಶಿ. ಅವನ್ನ ಯಾಕ್ರಿ ಕರ್ಕೊಂಡು ಹೋಗ್ತಿದ್ದೀರಾ? ಏ ಅದೇನಿಲ್ಲ ಕಣೆ, ದಿನಸಿ ಅಂಗಡಿಲಿ ಈಗಲೇ ಐಟಮ್ನೆಲ್ಲ ಪ್ಯಾಕ್ ಮಾಡಿಕೊಟ್ರೆ ಅದನ್ನ ಒತ್ಕೊಂಡು ಬರೋಕೆ ಯಾರಾದರೂ ಬೇಕಲ್ವಾ? ಹೌದು, ಅದಕ್ಕೆ. ಸರಿ, ಕರ್ಕೊಂಡು ಹೋಗಿ, ಆದಷ್ಟು ಬೇಗ ಬರಬೇಕು. ಹಾಂ ಸರಿ, ಹೀಗೆ ಹೋಗ್ಬಿಟ್ಟು ಆಗಿ ಬಂದ್ಬಿಡ್ತೀನಿ. ಬರ ಬರ ಬರ. ಎಷ್ಟಾಯ್ತಕ್ಕ? ಇಬ್ಬರದ್ದು ಸೇರಿ 100 ರೂಪಾಯಿ ಆಯ್ತಣ್ಣ. ಹಾಂ ಸರಿ. ಅಕ್ಕ ತಗೊಳ್ಳಿ. ಏನ್ ಬೇಕಿತ್ತು ನಿಮ್ಗೆ? ಏನ್ ಕೇಳಿದ್ರು ಕೊಡ್ತೀಯಾ? ಯಾಕೆ ಮೇಡಮ್ ಸುಮ್ಮನೆ ಆಗ್ಬಿಟ್ರಿ? ಕಸ್ಟಮರ್ ಕೇಳೋದಕ್ಕೆ ಉತ್ತರ ಕೊಡಿ. ಏನ್ ಕೇಳಿದ್ರು ಕೊಡ್ತೀರಾ? ಇಡ್ಲಿ, ದೋಸೆ, ಆಮ್ಲೆಟ್ ಸಿಗುತ್ತೆ. ಹೌದಾ? ಹಾಗಾದ್ರೆ ಬಿಸಿ ಬಿಸಿಯಾಗಿ ಗರಿ ಗರಿಯಾಗಿ ದೋಸೆ ಹಾಕೊಡಿ. ನನಗೊಂದು ಮೊಟ್ಟೆ ದೋಸೆ, ಪೆಪ್ಪರ್ ಜಾಸ್ತಿ ಇರಲಿ, ತುಂಬಾ ಹಾಟ್ ಆಗಿರ್ಲಿ, ಅಂದ್ರೆ ಬಿಸಿ ಬಿಸಿಯಾಗಿರ್ಲಿ ದೋಸೆ. ನನಗೂ ಸ್ವಲ್ಪ ಹಾಗೆ ಚೆನ್ನಾಗಿ ರೋಸ್ಟ್ ಮಾಡಿಕೊಡಿ. ಬರ್ತೀಯಾ? ದೋಸೆ ತಗೊಂಬರ್ತೀಯಾ ಅಂತ ಕೇಳಿದೆ. ಲೋ ಶಿಷ್ಯ. ಗುರು, ನಿಮ್ಮ ಅತ್ತಿಗೆ ಮೂಗು ಪೊಲೀಸ್ ನಾಯಿ ಇದ್ದಂಗೆ. ಅವಳಿಗೇನಾದ್ರೂ ಕುಡ್ದಿರೋ ಸ್ಮೆಲ್ ಬಂದ್ಬಿಟ್ರೆ ನಮ್ಗೆ ಗ್ರಾಚಾರ ಬಿಡಿಸ್ಬಿಡ್ತಾಳೆ. ಗುರು, ಅದಕ್ಕೆ ಮಿಂಟ್ ತಂದಿದ್ದೀನಿ, ಇದನ್ನ ಹಾಕೊಂಡ್ರೆ ಸ್ಮೆಲ್ ಬರಲ್ಲ. ತಗೋ ನಿನ್ಗೊಂದು. ಸರಿ ಬಾ. ಸರಿ ಬಾ, ಹೋಗೋಣ. 100 ರೂಪಾಯಿ ಆಯ್ತಣ್ಣ. ಬೇಗ ಬೇಗ ಸರ್ವ್ ಮಾಡಮ್ಮ, ತುಂಬಾ ಹಸು ಆಗ್ತಿದೆ. ಲೋ, ತುಂಬಾ ಲೇಟ್ ಮಾಡ್ತಿದಾರಲ್ಲೋ, ಹೊಟ್ಟೆ ಬೇರೆ ತಾಳ ಆಗ್ತಿದೆ. ಯಾಕೆ ಮೇಡಮ್ ತುಂಬಾ ನರ್ವಸ್ ಆಗಿದ್ದೀರಾ? ಅನ್ಯಾಯವಾಗಿ ದೋಸೆ ಹಾಳು ಮಾಡಿಬಿಟ್ರಲ್ಲ ಮೇಡಮ್. ಸುನೇನಾ, ಏನಾಯ್ತು? ಅದು ಏನಾಯ್ತೆ? ಏನ್ ಮೇಡಮ್, ಹೆಸರು ಸುನೇನಾ ಅಂತನಾ? ಯಾಕೆ ಮಾತೊಂಥರ ಬರ್ತಾ ಇದೆ? ಸುಮ್ಮನೆ ತಮಾಷೆ ಮಾಡಿದೆ ಬಾಸ್. ಕಸ್ಟಮರ್ ಮೇಲೆ ಕೋಪ ಮಾಡ್ಕೋಬೇಡಿ. ನಿಮ್ಗೇನ್ ಬೇಕೋ ನನ್ನ ಹತ್ರ ಕೇಳಿ, ನಾನ್ ತಂದು ಕೊಡ್ತೀನಿ. ದೋಸೆನ ಅವ್ರ ಹತ್ರನೇ ಕೇಳ್ತೀನಿ. ಮೇಡಮ್, ದೋಸೆ ಅಂಗಡಿಲಿ ಮಾತ್ರನಾ ಅಥವಾ ಮನೆಗೂ ಡೆಲಿವರಿ ಕೊಡ್ತೀರಾ? ಏಯ್ ಗುರು, ಇರು ಗುರು, ಇಲ್ಲಿ ಹೋಮ್ ಡೆಲಿವರಿ ಎಲ್ಲ ಇಲ್ಲ. ಏನ್ ಬೇಕು ಹೇಳಿ, ನಾನೇ ಸರ್ವ್ ಮಾಡ್ತೀನಿ. ಮೇಡಮ್, ನಮ್ಮಿಬ್ಬರಿಗೂ ನೀವು ಹಾಕೋ ದೋಸೆನೇ ಬೇಕು. ನೀವು ತುಂಬ ಹಾಟಾಗಿ ಮಾಡಿಕೊಡ್ತೀರಾ?